ಅಯ್ಯೋ ಓಡ್ಬೇಡ ಅಮೃತ, ಬೀಳ್ತೀಯಾ. ಹಾಯ್ ಚಿಕ್ಕಮ್ಮ. ಹಾಯ್ ಅಮೃತ. ಬೋರ್ ಆಗ್ತಿತ್ತಾ? ಬಾ ಹೋಗೋಣ ಒಳಗೆ. ಬಾ ಕುಮುದ. ಅಣ್ಣ, ಹೊಸ ಮನೆ ಇಷ್ಟ ಆಯ್ತಾ? ಹ್ಞೂ ಚಿಕ್ಕಮ್ಮ, ಚೆನ್ನಾಗಿದೆ. ಸುಯಮುದ ಸುಯಮುದ. ಏನು ತಮ್ಮಯ್ಯ, ಹುಡುಗಿ ಪಾರಿವಾಳ ಹಾರ್ಬಿಟ್ಲೋ? ಇಲ್ಲ ಅಣ್ಣ, ಅದು ಹುಡುಗಿ ಪಾರಿವಾಳ ಅಲ್ಲ, ಪಾರಿವಾಳನೇ ಹುಡುಗಿ, ಹುಡುಗಿನೇ ಪಾರಿವಾಳ. ಆ ಪಾರಿವಾಳದ ರೆಕ್ಕೆಯಲ್ಲಿ ಮಂತ್ರ ಶಕ್ತಿ ಇರೋದು, ಅದನ್ನೇ ನಮ್ ಗುರುಗಳು ಕೇಳಿದ್ದು. ಹೇಗಾದ್ರೂ ಮಾಡಿ ಆ ಪಾರಿವಾಳನ ಹಿಡಿಬೇಕು. ಪಾರಿವಾಳ ಆದ ಹಿಡಿಯಕ್ ಹೋದ್ರೆ ಹಾರ್ ಹೋಗ್ಬಿಡುತ್ತೆ, ಹುಡುಗಿ ಆಗಿದ್ದಾಗ ಹಿಡಿಬಹುದು, ಅದೇ ಈಸಿ. ಹುಡುಗಿ ಆಗಿದ್ದಾಗ ಹಿಡಿದಾಗ ಪ್ರಯೋಜನ ಇಲ್ಲ, ಪಾರಿವಾಳ ಆದಾಗ ಹಿಡಿದಾಗ್ಲೇ ಅದ್ರ ರೆಕ್ಕೆ ಸಿಗೋದು. ಹೇಗಾದ್ರೂ ಮಾಡಿ ಒಟ್ನಲ್ಲಿ ಆ ಪಾರಿವಾಳ ನಾವ್ ಹಿಡಿಲೇಬೇಕು. ಅಷ್ಟಕ್ಕೆ ನಮ್ ಕೆಲ್ಸ ಮುಗಿಯಲ್ಲ, ಇನ್ ಮುಂದೆ ಆ ದರ್ಶಿನಿ ಆ ಬಂಗ್ಲೆಗೆ ಹೋಗದೆ ಇರೋ ಹಾಗೆ ಮಾಡ್ಬೇಕು. ನಡಿ ನಡಿ. ಹೇಳದಿಯಲ್ಲ, ಆ ಬಂಗ್ಲೆಗೆ ಹೋಗ್ದಿರ ತರ ಮಾಡ. ಸುಯಮುದ, ಸುಯಮುದ, ನಾನು ಹೇಳಿದ ಕೆಲಸಗಳನ್ನು ಮಾಡುತ್ತಿದ್ದೀಯಾ? ನಮ್ಮ ಶಾತವಾಹನ ರಾಣಿಯ ಸಂಪೂರ್ಣ ನಂಬಿಕೆಯನ್ನು ಸಂಪಾದಿಸಿಬಿಟ್ಟೆ. ಈಗ ನಾವಿಬ್ಬರು ಗೆಳತಿಯರು. ಗುರುಗಳೇ, ನಮ್ಮ ದರ್ಶಿನಿಗೆ ಒಂದು ಕೆಲಸ ಸಿಕ್ಕಿದೆ. ದರ್ಶಿನಿ ಕೆಲಸಕ್ಕೆ ಹೋಗುತ್ತಿದ್ದಾಳ? ಅವಳಿಗೇನು ಹಣೆ ಬರಹ? ಅವಳು ಯಾರ ಬಳಿ ಕೆಲಸಕ್ಕೆ ಹೋಗುತ್ತಿದ್ದಾಳೆ ಗೊತ್ತಾ? ನಮ್ಮ ಸೂರ್ಯಕುಂಡದ ರಾಜ ವಿಕ್ರಮನ ಬಳಿ. ಅರವಿಂದನಾಗಿ ಜನ್ಮ ತಾಳಿದ ಅವನೇ ದರ್ಶಿನಿಗೆ ಕೆಲಸ ಕೊಟ್ಟಿದ್ದಾನೆ. ಭಲೆ, ರಾಜನು ರಾಣಿಯು ಸೇರಾಯಿತು, ಇನ್ನೇನಿದ್ದರೂ ಕಲ್ಯಾಣವೇ. ಆಹಾ, ಅವಸರ ಪಡಬೇಡಿ ಗುರುದೇವ. ದರ್ಶಿನಿ ಅರವಿಂದನ ಬಳಿ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಆದರೆ ಅರವಿಂದನ ಯಜಮಾನಿ ಯಾರು ಗೊತ್ತಾ? ಯಕ್ಷ ಆಗಿ ಹುಟ್ಟಿರುವ ಇಚ್ಛಾಪೂರ್ಣಿ ಅರಸಿ ಸಿಂಹರತ್ನ. ಈಶ್ವರ, ಇವರ ಮಧ್ಯದಲ್ಲಿ ಆ ಯಕ್ಷಿಣಿ ಎಲ್ಲಿಂದ ಬಂದಳು? ಅವಳು ಇಲ್ಲಿಗೆ ಬಂದಿಲ್ಲ, ಇವರಿಬ್ಬರೇ ಅವಳಿರುವ ಬಳಿ ಹೋಗಿದ್ದಾರೆ. ನಾನು ಕೂಡ ಈ ಕೆಲಸ ಬೇಡ ಎಂದು ದರ್ಶಿನಿಯನ್ನು ತಡೆದು ನೋಡಿದೆ, ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ. ಆದ್ದರಿಂದಲೇ ನಾವು ಎಚ್ಚರಿಕೆಯಿಂದ ಇರಬೇಕು. ಆ ಯಕ್ಷಿಣಿ ಅರವಿಂದನನ್ನ ಬಲೆಗೆ ಬೀಳಿಸಿಕೊಳ್ಳುತ್ತಾಳೆ. ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ಹಾಗೆಲ್ಲ ನಡೆಯದ ಹಾಗೆ ನೋಡಿಕೊಂಡು ದರ್ಶಿನಿಗೂ ಅರವಿಂದನಿಗೂ ಗಂಟು ಹಾಕಿಸಲು ನೋಡುತ್ತೇನೆ. ನನಗಿವತ್ತು ತುಂಬಾ ಸಂತೋಷ ಆಗ್ತಿದೆ. ನಾವು ಮೂರು ಜನ ಇಷ್ಟು ಬೇಗ ಸೇರ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾವೆಲ್ಲ ಒಟ್ಟಾಗಿ ಸೇರ್ಬೇಕು ಅಂತ ಇರೋದು ಆ ವಿಧಿ ಬರಹನೇ ಇರ್ಬೋದು. ವಿಧಿನೋ ಕೋಇನ್ಸಿಡೆನ್ಸ್, ಮನ್ಸಿಗೆ ಸಂತೋಷ ಆಗತ್ತಲ್ಲ ಅದು ಮುಖ್ಯ. ಸರಿ, ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್. ಯಾ ಅರವಿಂದ್, ಮನೆ ತುಂಬಾ ನಂಗೆ ಅಲ್ಲಲ್ಲಿ ವಿಗ್ರಹಗಳು ಬೇಕು. ಆವತ್ತು ನನ್ನ ಫ್ರೆಂಡ್ ಎಕ್ಸಿಬಿಷನ್ ಅಲ್ಲಿ ತಗೊಂಡ್ವಲ್ಲ ಮಾರ್ಬಲ್ ವಿಗ್ರಹಗಳು, ತುಂಬಾ ಚೆನ್ನಾಗಿದೆ. ಅದನ್ನ ಮಾಡಿ ಮೆಟ್ಲೆ ಹತ್ರ ಇಡೋಣವಾ? ಯಾ ಇಡೋಣ. ಒಂದ್ ಕಡೆ ಕುದುರೆ ಶಿಲೆ, ಇನ್ನೊಂದ್ ಕಡೆ ಆನೆ ಶಿಲೆ, ಎರಡು ಇಡೋಣ. ಅರವಿಂದ್, ಏನೋ ಹೇಳಕ್ ಬಂದು ಸುಮ್ನಾಗ್ಬಿಟ್ಟಿಲ್ಲ ದರ್ಶಿನಿ, ಏನ್ ಹೇಳು? ಏನಿಲ್ಲ ಯಕ್ಷ, ವಿಗ್ರಹಗಳನ್ನ ತೋಟದಲ್ಲಿಟ್ರೇನೆ ಚಂದ. ಅಷ್ಟೇ ಅಲ್ಲ, ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಪಳಪಳ ಅಂತ ಹೊಳಿಯತ್ತೆ. ಮಳೆಗೂ ಏನೂ ಆಗಲ್ಲ, ಆದ್ರೆ ವಿಗ್ರಹಗಳಿಗೆ ಕತ್ಲೆ ಅಂದ್ರೇನೆ ಆಗೋದಿಲ್ಲ, ಅವಾಗ್ಲೇ ಅದು ನೆಗೆಟಿವ್ ಎನರ್ಜಿನ ಕೊಡೋದು. ಯಾಕೆ? ಮೆಟ್ಲ ಹತ್ರ ಒಳ್ಳೆ ಬೆಳಕೆ ಇದೆಯಲ್ಲ. ಇಲ್ಲ ಅರವಿಂದ್. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.